ಮೈಸೂರಿನ ಕೊಡಗು ಗೌಡ ಸಮಾಜದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಕೈಲ್ ಮುಹೂರ್ತ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ, ಗೌಡ ಜನಾಂಗಕ್ಕೆ ವಿಶಿಷ್ಟವಾದ ಭಾಷೆ ಇರುವುದೇ ಹೆಮ್ಮೆಯಾಗಿದೆ. ಅಂತಹ ಭಾಷೆಯನ್ನು ಉಳಿಸಿ ಬೆಳೆಸಲು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸುವ ಅವಶ್ಯಕತೆ ಇದೆ ಎಂದರು. ಸುಮ್ಮನೆ ಈ ರೀತಿಯ ಸಂಗತಿಗ ನಮ್ಮ ಕನ್ನಡ ಮುಂದೆ ಹಾಕಲ್ಲ, ಸುಮ್ಮನೆ ಯೋಚನೆ ಮಾಡಿ. ಈಗ ಮೈಸೂರಿಗಾಗಲಿ ಬೆಂಗಳೂರಿಗಾಗಲಿ ಅಪ್ಪ ಅಮ್ಮ ಅಲ್ಲಿ ಪುಳ್ಳಿ ನೋಡ್ತು, ಅಪ್ಪಂಗೆ ಅರೆಭಾಷೆ ಮನೇಲಿ ಇಟ್ಟು ಹೊರಗೆ ಹೋದ್ರೆ ಕನ್ನಡ ಮಾತಾಡಿದೆ. ಮಂಗನ ಕಾಲಕ್ಕೆ ಅವನ ಹೊರಟಿಗೆ ಅರೆಭಾಷೆ ಮಾತಾಡ್ತಿಟ್ಟು ಹೊರಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾತಾಡೋಕ್ಕಾದ ಅನಿವಾರ್ಯ ಇದ್ದಿಟ್ಟು. ಈಗ ಪುಳ್ಳಿಗೆ ತಾತನೊಟ್ಟಿಗೆ ಮಾತಾಡೋಕ್ಕಾದ ಅರೆಭಾಷೆ ಅನಿವಾರ್ಯ ಇಲ್ಲ. ತಾತ ಬೇಕಾದ್ರೆ ಇವರೊಟ್ಟಿಗೆ ಮಾತಾಡಿಕೆ ಕನ್ನಡ ಕಲ್ತಾನು, ಕನ್ನಡ ಗೊತ್ತಿಲ್ಲ ಅಥವಾ ಇಂಗ್ಲೀಷ್ ಗೊತ್ತಿಲ್ಲ ಇಂಗ್ಲೀಷ್ ಕಲ್ತಾನು ಪುಳ್ಳಿ ಜೊತೆ. ಪುಳ್ಳಿಗೆ ಹೊರಗೆ ಇಂಗ್ಲೀಷ್ ಉಂಟು, ಅವನಿಗೆ ಕನ್ನಡನೂ ಬೇಕಾಗಿಲ್ಲ. ಈ ಒಂದು ಕಾಲದಲ್ಲಿ ನಿಮಗೆ ನಮ್ಮ ಅರೆಭಾಷೆ. ಮಡಿಕೇರಿ ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಪೇರಿಯನ್ನ ದಯಾನಂದ ಮಾತನಾಡಿ, ಕೊಡಗಿನ ಸಾಂಪ್ರದಾಯಿಕ ಹಬ್ಬ ಕೈಲ್ ಮುಹೂರ್ತವನ್ನು ಕೊಡಗಿನ ಹೊರಗಡೆ ನೆಲೆಸಿರುವ ಗೌಡ ಸಮುದಾಯದವರು ಆಚರಿಸಿಕೊಂಡು ಬರ್ತಾ ಇರುವುದರಿಂದ ಸಮುದಾಯದ ಜನರಲ್ಲಿ ಬಾಂಧವ್ಯ ಬೆಳೆಸಲು ಸಾಧ್ಯವಾಗುತ್ತೆ ಎಂದರು. ಮೈಸೂರು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಕುಂಬಾರನ ಬಸಪ್ಪ, ಸಮಾಜದ ಉಪಾಧ್ಯಕ್ಷ ಕುದುಪಜೆ ಚಂದ್ರಶೇಖರ್, ಖಜಾಂಚಿ ನಡುವಟ್ಟೀರ ಲಕ್ಷ್ಮಣ, ನಿರ್ದೇಶಕರಾದ ಹೊಸೂರ್ ರಾಘವ, ಪಾಣತ್ತಲೆ ವಸಂತ, ಕೊಂಬಾರನ ಸುಬ್ಬಯ್ಯ, ಕುಂಟುಪಣಿ ರಮೇಶ್, ತೋಟಂಬೈಲು ಇಂದಿರಾ, ಚಪ್ಪೇರ ಯಮುನಾ, ಕುಂಟುಪಣಿ ಶೀಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ.